ಮನೆ ಕೆಲಸದಿಂದ ಹಿಡಿದು ಮನೆ ಮೇಂಟೆನೆನ್ಸ್ ಎಲ್ಲವೂ ಅವಳಿಗೆ ಬಂದು. ಎಲ್ಲೂ ಅವಳು ನಮಗೆ ಅವಾರ್ಡ್ ಕೊಡಿ ಅಂತ ಕೇಳಲಿಲ್ಲ ಯಾವ ತಾಯಿಯನ್ನು. ಸನಾತನ ಧರ್ಮದಲ್ಲಿ ಇದೆಲ್ಲ ಮಾಡಿದ್ಯಾಕೆ? ಯಾರಿಗೆ ಹುಷಾರಿಲ್ಲ ಆದರೂ ಮನೇಲಿ ಫಸ್ಟ್ ಔಷಧಿ ಮಾಡಿಕೊಳ್ಳೋದು ಯಾರು ಹೇಳಿ? ಪ್ರಾಪಂಚಿಕ ಜೀವನದಲ್ಲಿ ಸ್ತ್ರೀಯ ಮಹತ್ವ ಅಂತ ಪ್ರಶ್ನೆ. ಸ್ತ್ರೀ ಅಂತಿದೆ, ಅದನ್ನು ಬಿಡಿಸಿದರೆ ಸಾ ಮತ್ತು ತ್ರೀ ಅಂತ ಬರುತ್ತೆ, ತ್ರಿಗುಣ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಮೂರನ್ನು ಸಮೀಕರಿಸಿ ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದೊಂದು ದೇವತಾ ಕೆಲಸ ಮಾಡ್ತಿರೋದು ಸ್ತ್ರೀಯರು. ಅದು ಅವರಿಗೂ ಗೊತ್ತಿಲ್ಲ. ನಾವೆಲ್ಲ ಯೋಧರನ್ನ ತ್ಯಾಗಿಗಳಂತೀವಿ, ರೈತರನ್ನ ತ್ಯಾಗಿಗಳಂತೀವಿ, ಆದರೆ ನಮ್ಮನೆ ಅಮ್ಮನನ್ನು, ಒಬ್ಬ ಗಂಡ ತನ್ನ ಹೆಂಡತಿಯನ್ನು, ತನ್ನ ಮಗಳನ್ನು ನಿರಂತರ ತ್ಯಾಗ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೆ ಅಲ್ವಾ. ರೈತರು ಅನ್ನ ಕೊಟ್ಟರು ಸರಿ, ಯೋಧರು ರಕ್ಷಣೆ ಮಾಡಿದರು ಸರಿ, ಈ ಎರಡನ್ನೂ ಒಟ್ಟಿಗೆ ಸಮೀಕರಿಸಿಕೊಂಡು ಪ್ರಾಣವನ್ನು, ತನ್ನ ಪ್ರಾಣವನ್ನು ಮಗುವಿ ಕೊಟ್ಟು ಜನ್ಮ ಕೊಡು ಸ್ತ್ರೀ ಎಷ್ಟು ದೊಡ್ಡವಳಾಗತ್ತೆ? ಇದು ಪ್ರಶ್ನೆ. ಸೊ ಹಾಗಾಗಿ ಒಂದು ಹೆಣ್ಣು ಮಗಳಾಗಿ ಎಂಥ ಶ್ರೀಮಂತರ ಮನೆ ಹೆಣ್ಣುಮಗಳು ಕೆಲಸ ಮಾಡಬೇಕು, ಹೆಂಡತಿಯಾಗಿ ಗಂಡನ ಎಲ್ಲ ಸ್ಟ್ರೆಸ್ಸನ್ನು ತಾನೂ ತಗೊಳ್ತಾಳೆ, ಸೊಸೆಯಾಗಿ, ಸೊಸೆ ಅಂತ ಹೇಳಿದರೆ ಅವಳು ಹೋಲ್ಸೇಲ್ ಮನೆ ಕೆಲಸದಿಂದ ಹಿಡಿದು ಮನೆ ಮೇಂಟೆನೆನ್ಸ್ ಎಲ್ಲವೂ ಅವಳಿಗೆ ಬಂತು. ಒಂದು ವಿಧಾನಸೌಧದ ಕೆಲಸ ಮಾಡ್ತಾಳೆ ಒಂದು ಸೊಸೆ. ಅಜ್ಜಿಯಾಗಿ ಪ್ರತಿಯೊಬ್ಬರಿಗೂ ಧೈರ್ಯ ತುಂಬಿ ತನ್ನ ಅನುಭವಗಳ ಮೂಲಕ ಅವರನ್ನು ಬೇಸರ ಆದಾಗ ಪ್ರೇರೇಪಿಸಿ ನೋಡಿ, ವಯಸ್ಸಾದ ಅಜ್ಜಿ ಅಂದರೂ ಎಷ್ಟು ಧೈರ್ಯ ತುಂಬುತ್ತಾರೆ ಮನೇಲಿದ್ದರೆ. ಡೆಲಿವರಿ ಟೈಮ್ ಇರ್ಬೋದು, ಮನೆ ಮೇಂಟೆನೆನ್ಸ್ ಇರ್ಬೋದು, ಯಾಕೆ ಅವರು ವಯಸ್ಸಿಂದನೂ ಅನುಭವದಿಂದನೂ ದೊಡ್ಡವರು. ಮೂರನೇದು ಮನೆ ಮೇಂಟೆನೆನ್ಸ್. ಒಂದು ಸಣ್ಣ ಏನು ಓದಿದ ಹೆಂಗಸು ಸಮೇತ ಮನೆಯನ್ನು ಗಂಡ ದುಡಿದು ತನ್ನ ಸಂಬಳದಲ್ಲಿ ತನ್ನ ಮಕ್ಕಳನ್ನು ಮನೆಯನ್ನು ಸಾಲ ಇಲ್ಲದೆ ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಎಲ್ಲೂ ಅವಳು ನಮಗೆ ಅವಾರ್ಡ್ ಕೊಡಿ ಅಂತ ಕೇಳಲಿಲ್ಲ ಯಾವ ತಾಯಿ ಅಂದರು? ಕೇಳಿದಾರ? ನಂಗೆ ಗೊತ್ತಿದ್ದಂಗೆ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನಿಮಗೆ ಅರ್ಥ ಮಾಡಿಕೊಳ್ಳಿ. ಆದರೆ ಅವ್ರ ತಲೆಯಲ್ಲಿ ಇರ್ತದೆ, ಎಷ್ಟೋ ಹೆಣ್ಮಕ್ಳು ಕಂಪ್ಲೇಂಟ್, ನಾವಿಷ್ಟು ಮನೆಗೆ ಗಂಧ ತೆಗೆದ್ರು ನಮ್ಮನ್ನು ಯಾಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಸೊ ಆ ತಿಳ್ಕೊಂಡು ಅವರನ್ನು ನಾವು ಗೌರವಿಸ್ತೀವಲ್ಲ, ಅದೇ ದೊಡ್ಡ ಗಿಫ್ಟ್ ಅವರಿಗೆ ಕೊಡು. ಅದನ್ನು ಪುರುಷ ಸಮೂಹ ಮಾಡಲಿ ಅಂತ ನನ್ನ ರಿಕ್ವೆಸ್ಟ್. ಅದು ಮಗ ಆಗಲಿ, ತಂದೆ ಆಗಲಿ, ಗಂಡ ಆಗಲಿ, ತುಚ್ಛ ಮಾಡಲಿಕ್ಕೆ ಹೋಗಬೇಡಿ ಹೆಣ್ಣನ್ನು ಅಲ್ವಾ. ಯಾರಿಗೆ ಹುಷಾರಿಲ್ಲ ಆದರೂ ಮನೇಲಿ ಫಸ್ಟ್ ಔಷಧಿ ಮಾಡಿಕೊಳ್ಳೋದು ಯಾರು ಹೇಳಿ? ಹೆಣ್ಮಕ್ಳು ನಾರ್ಮಲಿ ಯಾರೇ ಹುಷಾರಿಲ್ಲ ಆಗಲಿ, ಮನೇಲಿ ಮಗ ಆಗಲಿ, ಗಂಡ ಆಗಲಿ, ಮತ್ತೆ ಮಾವ ಆಗಲಿ, ಒಂದು ಹೆಣ್ಣಲ್ಲಿ ಒಲೆ ಹಚ್ಚಿ ಕಷಾಯ ಮಾಡ್ತಾ ಇರುತ್ತೆ, ಊಟ ಬಾಕ್ಸಿಗೆ ಹಾಕಿ ತೊಗೊಂಡು ಹೋಗ್ತಾಳೆ. ತಾನು ಊಟ ಮಾಡಿದ್ದೀನಿ ಥಿಂಕ್ ಮಾಡಲ್ಲ. ಒಬ್ಬೊಬ್ಬರು ಹೆಂಗಸರನ್ನು ನೋಡಿದ್ದೀನಿ, ಗಂಡ ಆಸ್ಪತ್ರೆಯಲ್ಲಿದ್ದಾಗ, ಅತ್ತೆ ಆಸ್ಪತ್ರೆ, ತನ್ನ ಹಸಿವಿನ ಬಗ್ಗೆಯೂ ತಲೆ ಕೆಡಿಸ್ಕೊಳ್ದೆ ಆಟೋ ಹೊತ್ತಿ ಬ್ಯಾಗ್ ಇಟ್ಕೊಂಡು ಹೋಗೋ ಹೆಂಗಸರು ಇದ್ದಾನೆ. ಸೊ ಅಟ್ಲೀಸ್ಟ್ ನಾನು ರಿಕ್ವೆಸ್ಟ್ ಮಾಡೋದು ಈಗಿನ ಯೂತ್ಸಲ್ಲಿ, ಆ ಇಂಪಾರ್ಟೆನ್ಸ್, ತಾಯಿ ನಿಮಗೆ ಕೊಟ್ಟ ಇಂಪಾರ್ಟೆನ್ಸ್, ನಿಮ್ಮ ಹೆಂಡತಿ ನಿಮಗೆ ಕೊಟ್ಟ ಇಂಪಾರ್ಟೆನ್ಸ್, ಮಗಳು ಕೊಟ್ಟ ಇಂಪಾರ್ಟೆನ್ಸ್, ಅದರಲ್ಲಿ ಅಟ್ಲೀಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂದರೂ ಒಂದು ಅವ್ರ ಮೇಲೆ ಗ್ರೇಟ್ಫುಲ್ನೆಸ್ ಇರಲಿ. ಆವಾಗ ಈ ನಿಜವಾಗ್ಲೂ ನೀವೆಲ್ಲ ಮಾಡೋ ವಿಮೆನ್ಸ್ ಡೇ, ನವರಾತ್ರಿ, ಗೌರಿ ಹಬ್ಬ, ಇದೆಲ್ಲದಕ್ಕೂ ಒಂದು ಅರ್ಥಪೂರ್ಣ ವ್ಯವಸ್ಥೆ ಆಗ್ತದೆ. ಸೊ ಸನಾತನ ಧರ್ಮದಲ್ಲಿ ಇದೆಲ್ಲ ಮಾಡಿದ್ಯಾಕೆ? ಸ್ತ್ರೀಯ ಮಹತ್ವವನ್ನು ತಿಳಿಸ್ಲಿಕ್ಕೆ. ಗೌರಿ ಹಬ್ಬ ಮುತ್ತೈದೆಯರುಗಳ ಮಹತ್ವ, ಬಾಗಿನ ಕೊಡೋ ಮೂಲಕ ಸಂಬಂಧ ಬೆಸುಗೆ ಹಾಗೆ ಉಳಿಲಿ. ನೋಡಿ, ಸ್ತ್ರೀಯರ ಹಬ್ಬ ಇದು. ವುಮೆನ್ಸ್ ಡೇ ಈಗ ತಂದಿದ್ದು, ಇಂಗ್ಲೀಷಿಂದ ಬಂದಿದ್ದು. ಹಿಂದೆ ಗೌರಿ ಹಬ್ಬ ಇತ್ತು, ತಾಯಿ ಮಗಳ ಸಂಬಂಧ ಉಳಿತಿತ್ತು. ನಾಗರ ಪಂಚಮಿ, ಅಣ್ಣ ತಂಗಿ ಸಂಬಂಧ ಗಟ್ಟಿಯಾಗ್ತಿತ್ತು, ಉಳಿತಿತ್ತು. ನವರಾತ್ರಿ, ಆ ವಠಾರದೆಲ್ಲ ಹೆಂಗಸರು ಸೇರಿ, ವರಮಹಾಲಕ್ಷ್ಮಿ ಎಲ್ಲರೂ ಸೇರಿ ಮಾಡುವ ಹಬ್ಬಗಳು. ಸಂಕ್ರಾಂತಿ, ಮನೇಲಿರೋ ಹೆಣ್ಣು ಪುಟ್ಟ ಪುಟ್ಟ ಮಕ್ಕಳು ಈಗ ಎಳ್ಳೆಲ್ಲ ಇಲ್ಲ, ಎಳ್ಳು ಬೀರ್ತಾ ಇದ್ರು ಎಲ್ಲರ ಮನೆಗೆ ಎಳ್ಳು ಬೆಲ್ಲ. ಅಂದರೆ ಒಂದು ಕೋಆರ್ಡಿನೇಷನ್ ಉಳಿತಿತ್ತು, ಎಲ್ಲ ಮಕ್ಕಳು ಒಂದಾಗ್ತಿದ್ರು, ಎಲ್ಲ ಮನಸ್ಸು ಒಂದಾಗ್ತಿತ್ತು. ಎಳ್ಳು ಬೆಲ್ಲ ಅನ್ನೋದೊಂದು ನಿಮಿತ್ತ ಅಷ್ಟೆ, ಹಂಚುದು ಯಾವುದು? ಮೆಡಿಸಿನ್. ಮತ್ತು ಎಳ್ಳು ಕ್ಯಾಲ್ಶಿಯಮ್ಮು, ಬೆಲ್ಲ ಹಿಮೋಗ್ಲೋಬಿನ್, ಬೇವು ಬೆಲ್ಲ ಪ್ರತಿ ಮನೆಗೆ ಹಂಚೋದು. ಹಳ್ಳಿಗಳಲ್ಲಿ ಇವತ್ತು ಇದೆ ಆ ಪದ್ಧತಿ, ಬೆಲ್ಲ ಬೇವು. ಸಂಜೆ ಹಿಂದಿನ ದಿನ ಹಬ್ಬಕ್ಕೆ ಬೇಕಾದವರು ಅವ್ರ ಮನೆ ಹತ್ರ ಇದ್ದ ಬೇವೆ ಎಲ್ಲಿಂದಾದ್ರೂ ತಂದು ಯಾರಿಗಾರು ಕೊಟ್ಬಿಟ್ಟು ಹೋಗೋದು. ಮನೆಗೆ ಬರೋ ಮೊದಲು ಅವರಿಗೆ ಫಸ್ಟ್ ಮನೆ ಒಳಗೆ ಬರ್ತಾ ಅವರಿಗೆ ಸ್ವಲ್ಪ ಬಾಯಿಗೆ ಬೇವು ಬೆಲ್ಲ ಕೊಟ್ಟು ಕುಡಿಲಿಕ್ಕೆ ಏನಾದ್ರು ಕೊಟ್ಟು ಒಳಗೆ ಕರೆಯೋದು ಮೆಡಿಸಿನ್ ಸಮೇತ.
ಸೊ ನಮ್ಮ ಹಬ್ಬಗಳ ಹಿಂದಿನ ಗೂಢಾರ್ಥ, ಎಲ್ಲಾದರೂ ಗೂಢಾರ್ಥ ಏನು, ಎಲ್ಲರನ್ನು ಸೇರಿಸುವ ಪ್ರಕ್ರಿಯೆ ಮತ್ತು ಪ್ರತಿ ಜೀವಿಯ ಇಂಪಾರ್ಟೆನ್ಸನ್ನು ತಿಳಿಯುವ ಪ್ರಕ್ರಿಯೆ. ಸೊ ಇದನ್ನು ತಿಳ್ಕೊಂಡು ಮಾಡಿದಾಗ ಈ ಮಹಿಳಾ ದಿನಾಚರಣೆ, ಸ್ತ್ರೀಯರೆಲ್ಲ ಹಬ್ಬವು ಪೂರ್ಣತೆಗೆ ಬರ್ತದೆ.